हाय गाइस नमस्ते वेलकम टू माय चैनल सॉल्यूशन फॉर सक्सेस टेक न्यूज़ एपिसोड 168 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ Jio ಇಂದ ಆದ್ರೆ ಇದೆ Jio ಅವರು ರೀಸೆಂಟ್ ಆಗಿ ಒಂದು ಚೀಪೆಸ್ಟ್ ಪ್ಲಾನ್ ನ ಲಾಂಚ್ ಆದ್ರೆ ಮಾಡಿದ್ರು ಸೋ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ 1 ರೂಪಾಯಿ ಪ್ಲಾನ್ ಸೋ ನೀವು 1 ರೂಪಾಯಿಗೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ 100 MB ಡಾಟಾ ಆದ್ರೆ ಬರ್ತಾ ಇತ್ತು ಇವಾಗ ಈ ಪ್ಲಾನ್ ನ ಡಿಸ್ಕಂಟಿನ್ಯೂ ಆದ್ರೆ ಮಾಡಿದ್ದಾರೆ ಪ್ಲಾನ್ ನ ಕ್ಲೋಸ್ ಆದ್ರೆ ಮಾಡಿದ್ದಾರೆ ಏನಕ್ಕೆ ಕ್ಲೋಸ್ ಮಾಡಿದ್ದಾರೆ ಅಂತ ಯಾವುದೇ ಇನ್ಫರ್ಮೇಷನ್ ಆದ್ರೆ ಹೊರಗೆ ಬಂದಿಲ್ಲ ಇವಾಗ ಈ 1 ರೂಪಾಯಿ ಪ್ಲಾನ್ ನ ಕ್ಲೋಸ್ ಆದ್ರೆ ಮಾಡಿದ್ದಾರೆ ಚೀಪೆಸ್ಟ್ ಪ್ಲಾನ್ ಅಂತ ಹೇಳಿಬಿಟ್ಟು ಲಾಂಚ್ ಮಾಡಿದ್ರು ಇವಾಗ ನೋಡಿದ್ರೆ ಈ ಪ್ಲಾನ್ ನ ಡಿಸ್ಕಂಟಿನ್ಯೂ ಆದ್ರೆ ಮಾಡಿದ್ದಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus ಇಂದ ಆದ್ರೆ ಇದೆ OnePlus 10 ಸೀರೀಸ್ ಮೊಬೈಲ್ಸ್ ಇವಾಗ ಟೀನಾ ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಸ್ಪಾಟ್ ಆದ್ರೆ ಆಗಿದೆ ಅತಿ ಶೀಘ್ರದಲ್ಲಿ ಈ ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಾರೆ OnePlus ಕಡೆಯಿಂದ ಬರ್ತಾ ಇರೋ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳಬಹುದು ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನ್ಯೂಸ್ ಆದ್ರೆ ಇದೆ ಇನ್ನು ಆಫೀಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ಆಗಿಲ್ಲ ಆದ್ರೆ ಇವಾಗ ಈ ಟೀನಾ ಸರ್ಟಿಫಿಕೇಶನ್ ಸೈಟ್ ಅಲ್ಲಿ OnePlus 10 ಮೊಬೈಲ್ ಕೂಡ ಸ್ಪಾಟ್ ಆದ್ರೆ ಆಗಿದೆ OnePlus 10 ಇರೋದಿಲ್ಲ ಬರೀ ಪ್ರೋ ಮಾಡೆಲ್ಸ್ ಅಷ್ಟೇ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರೂಮರ್ಸ್ ಆದ್ರೆ ಇತ್ತು ಆದ್ರೆ ಇವಾಗ ನೋಡಿದ್ರೆ ಇಲ್ಲಿ OnePlus 10 ಮೊಬೈಲ್ ಕೂಡ ಇಲ್ಲಿ ಸ್ಪಾಟ್ ಆದ್ರೆ ಆಗಿದೆ ಸೋ ನೋಡೋಣಂತೆ OnePlus 10 ಸೀರೀಸ್ ಮೊಬೈಲ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Samsung ಇಂದ ಆದ್ರೆ ಇದೆ Samsung ಮೊಬೈಲ್ಸ್ ಅಲ್ಲಿ Samsung Galaxy ಸ್ಟೋರ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಆದ್ರೆ ಇರುತ್ತೆ ಸೇಮ್ ನಮಗೆ ಪ್ಲೇ ಸ್ಟೋರ್ ಇದ್ದಂಗೆ ಇವಾಗ Samsung Galaxy ಸ್ಟೋರ್ ಆಪ್ ಇಂದ ಒಂದ ಸ್ವಲ್ಪ ಆಪ್ಸ್ ನ ಇವರು ರಿಮೂವ್ ಆದ್ರೆ ಮಾಡಿದ್ದಾರೆ ಯಾಕೆಂದ್ರೆ ಮಾಲ್ವೇರ್ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಆಪ್ಸ್ ನ ಇವರು ರಿಮೂವ್ ಆದ್ರೆ ಮಾಡಿದ್ದಾರೆ ಸೋ ಮೊಬೈಲ್ ಸ್ಲೋ ಡೌನ್ ಆಗೋದು ಮೊಬೈಲ್ ಗೆ ವೈರಸ್ ಅಟ್ಯಾಕ್ ಆಗೋದು ಸೋ ಈ ರೀತಿಯಾಗಿ ಒಂದಲ್ಲ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆದ್ರೆ ಆಗುತ್ತೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ಆಪ್ಸ್ ನ ಇವರು ರಿಮೂವ್ ಆದ್ರೆ ಮಾಡಿದ್ದಾರೆ ಇನ್ನು ಆಪ್ ನ ಯೂಸ್ ಮಾಡ್ತಾ ಇದ್ದಾರೆ ನನಗಂತೂ ಆಶ್ಚರ್ಯನೇ ಯಾಕೆಂದ್ರೆ ಪ್ಲೇ ಸ್ಟೋರ್ ಇದೆ ಅಂದಮೇಲೆ ತುಂಬಾ ಜನ ಯಾರು ಈ ಗ್ಯಾಲಕ್ಸಿ ಸ್ಟೋರ್ ಅಲ್ಲಿ ಏನು ಇನ್ಸ್ಟಾಲ್ ಮಾಡ್ಕೊಳ್ಳೋದಿಲ್ಲ ಆದ್ರೂ ಕೂಡ ಒಂದು ಸ್ವಲ್ಪ ಜನ ಇರ್ತಾರೆ ಗೋ ಎಡಿಷನ್ ಮೊಬೈಲ್ಸ್ ಅಲ್ಲಿ ಸೋ ತುಂಬಾ ಜನ ಗೇಮ್ಸ್ ಆಗಿರಬಹುದು ಇಲ್ಲ ಸಣ್ಣ ಪುಟ್ಟ ಆಪ್ಸ್ ನ ಆ ಒಂದು ಸ್ಟೋರ್ ಇಂದನೇ ಡೌನ್ಲೋಡ್ ಆದ್ರೆ ಮಾಡ್ಕೊಂತಿರ್ತಾರೆ ಸೋ ಇವಾಗ ಒಂದು ಸ್ವಲ್ಪ ಆಪ್ಸ್ ನ ಇವರು ರಿಮೂವ್ ಆದ್ರೆ ಮಾಡಿದ್ದಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಫಾಕ್ಸ್ಕಾನ್ ಇಂದ ಆದ್ರೆ ಇದೆ ಫಾಕ್ಸ್ಕಾನ್ ಅಂತ ತಕ್ಷಣ ನಮಗೆಲ್ಲ ಆಪಲ್ ಕಂಪನಿ ಆದ್ರೆ ನೆನಪಾಗುತ್ತೆ ಯಾಕೆಂದ್ರೆ ಆಪಲ್ ಕಂಪನಿ ಮೊಬೈಲ್ಸ್ ನ ಈ ಫಾಕ್ಸ್ಕಾನ್ ಕಂಪನಿ ಅವರೇ ಮ್ಯಾನುಫ್ಯಾಕ್ಚರ್ ಆದ್ರೆ ಮಾಡ್ತಾರೆ ನಮ್ಮ ಇಂಡಿಯಾದಲ್ಲೂ ಕೂಡ ಚೆನ್ನೈ ಹತ್ರ ಒಂದು ಪ್ಲಾಂಟ್ ಆದ್ರೆ ಇದೆ ಅಲ್ಲಿ ಐಫೋನ್ 11 ಐಫೋನ್ 12 ಎರಡು ಮೊಬೈಲ್ಸ್ ನ ಮ್ಯಾನುಫ್ಯಾಕ್ಚರ್ ಆದ್ರೆ ಮಾಡ್ತಿದ್ದಾರೆ ಇವಾಗ ಅಲ್ಲಿ ಕೆಲಸ ಮಾಡ್ತಾ ಇರೋ 250 ಜನ ಹೆಣ್ಮಕ್ಕಳಿಗೆ ಫುಡ್ ಪಾಯ್ಸನ್ ಆದ್ರೆ ಆಗಿದೆ ಫಾಕ್ಸ್ಕಾನ್ ಕಂಪನಿಯವರು ಹೊಟ್ಟೆಗೆ ಅನ್ನ ತಿಂತಾರೋ ಏನ್ ತಿಂತಾರೋ ನನಗಂತೂ ಗೊತ್ತಿಲ್ಲ ಯಾಕೆಂದ್ರೆ ಐಫೋನ್ಸ್ ಏನ್ ಕಮ್ಮಿ ರೇಟಿಂಗ್ ಮಾರೋದಿಲ್ಲ ಅವ್ರೇನ್ 10,000 20,000ಕ್ಕೆ ಏನ್ ಮಾರೋದಿಲ್ಲ ಲಕ್ಷ ಲಕ್ಷ ಇರ್ತಾರೆ ಸೊ ಲಕ್ಷ ಲಕ್ಷ ಕೊಟ್ಬಿಟ್ಟು ಆ ಮೊಬೈಲ್ಸ್ ನ ತಗೊಂತಾರೆ ಒಂದು ಹೊತ್ತು ಒಳ್ಳೆ ಊಟ ಹಾಕ್ಸಕ್ಕೂ ಕೂಡ ಅವ್ರ ಕೈಯಲ್ಲಿ ಆಗಂಗಿಲ್ಲ ಸೊ ಫಾಕ್ಸ್ಕಾನ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತೀವಿ ಅಂತ ಹೇಳ್ಬಿಟ್ಟಾದ್ರೆ ಹೇಳ್ತಿದ್ದಾರೆ ಏನ್ ಆಕ್ಷನ್ ತಗೊಂತಾರೋ ಏನೋ ಯಾಕೆಂದ್ರೆ ಇವಾಗ ಫಾಕ್ಸ್ಕಾನ್ ಕಂಪನಿ ಮೇಲೆ ಕೆಟ್ಟ ಹೆಸರು ಬರೋದಿಲ್ಲ ಆಪಲ್ ಕಂಪನಿಗೆ ಕೆಟ್ಟ ಹೆಸರು ಬರೋದು ಅವ್ರು ಏನೇ ರೂಲ್ಸ್ ಇಟ್ಟರು ಕೂಡ ಆ ರೂಲ್ಸ್ ನ ಒಪ್ಕೊಂಡು ಮೊಬೈಲ್ಸ್ ಗಳನ್ನ ತಗೊಂತೀವಿ ಸೊ ಅವರು ಕೂಡ ಒಂದ್ ಸ್ವಲ್ಪ ಜೆನ್ಯೂನ್ ಆಗಿರ್ಬೇಕು ಕಸ್ಟಮರ್ಸ್ ಹತ್ರ ಹಾಗೆ ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಿರೋರ ಹತ್ರ ಚೆನ್ನಾಗಿರ್ಬೇಕು ಒಂದ್ ಹೊತ್ತು ಒಳ್ಳೆ ಊಟನು ಕೂಡ ಹಾಕ್ಸಕಾಗೋದಿಲ್ಲ ಅವ್ರ ಕೈಯಲ್ಲಿ ಸೊ ಒಳ್ಳೆ ಊಟ ಹಾಕ್ಸಿದ್ರೆ 250 ಜನಕ್ಕೆ ಏನು ಫುಡ್ ಪಾಯ್ಸನ್ ಆಗುತ್ತೆ ಒಂದೇ ಸಲ 250 ಜನಕ್ಕೆ ಫುಡ್ ಪಾಯ್ಸನ್ ಆದ್ರೆ ಆಗಿದೆ ಸೊ ನೋಡೋಣಂತೆ ಆಪಲ್ ಕಂಪನಿಯವರು ಹಾಗೆ ಬಂದ್ಬಿಟ್ಟು ಫಾಕ್ಸ್ಕಾನ್ ಕಂಪನಿಯವರು ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಇಂದ ಆದ್ರೆ ಇದೆ ನಿನ್ನೆ ಚೈನಾದಲ್ಲಿ MI 12 ಸೀರೀಸ್ ಮೊಬೈಲ್ಸ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ ಇವರಲ್ಲಿ ಮೂರು ಮೊಬೈಲ್ಸ್ ನಾದ್ರೆ ಲಾಂಚ್ ಮಾಡಿದ್ದಾರೆ ಶೌಮಿ 12 ಶೌಮಿ 12 ಪ್ರೋ ಶೌಮಿ 12 ಎಕ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ಸ್ಪೆಸಿಫಿಕೇಶನ್ಸ್ ಪರವಾಗಿ ಏನು ಕೂಡ ನಿಮಗೆ ಚೇಂಜಸ್ ಆದ್ರೆ ಇರೋದಿಲ್ಲ MI 12 MI 12 X ಇಂದು ನಿಮಗೆ ಜಸ್ಟ್ ಪ್ರೊಸೆಸರ್ ಬಿಟ್ರೆ ಇನ್ನೇನು ಕೂಡ ನಿಮಗೆ ಚೇಂಜಸ್ ಆದ್ರೆ ಇರೋದಿಲ್ಲ MI 12 ಪ್ರೋ ಅಲ್ಲಿ ನಿಮಗೆ ತುಂಬಾನೇ ಚೇಂಜಸ್ ಆದ್ರೆ ಇರುತ್ತೆ ಕ್ಯಾಮ್ರಾದಲ್ಲಾಗಿರ್ಬೋದು ಸೊ ಈ ರೀತಿಯಾಗಿ ತುಂಬಾನೇ ಚೇಂಜಸ್ ಆದ್ರೆ ಮಾಡಿದ್ದಾರೆ ಸೊ ಮೊದಲನೇದಾಗಿ MI 12 12 X ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.28 inches ಸೂಪರ್ ವಿಷನ್ ಡಿಸ್ಪ್ಲೇ ಆದ್ರೆ ಯೂಸ್ ಮಾಡಿದ್ದಾರೆ 120 Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ ಸ್ಟೋರೇಜ್ ನೋಡ್ಕೊಂಡ್ರೆ 128 GB ಇರುತ್ತೆ ರ್ಯಾಮ್ ನೋಡ್ಕೊಂಡ್ರೆ 6 GB ಇರುತ್ತೆ ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು MI 12 ಅಲ್ಲಿ ಸ್ನಾಪ್ ಡ್ರಾಗನ್ 8th generation 1 ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ MI 12 X ಅಲ್ಲಿ ಸ್ನಾಪ್ ಡ್ರಾಗನ್ 870 ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟ್ಅಪ್ ಇರುತ್ತೆ ಮೇನ್ ಕ್ಯಾಮ್ರಾ 50 MP ಸೋನಿ IMX766 ಸೆನ್ಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ ಸೆಕೆಂಡರಿ ಕ್ಯಾಮ್ರಾ 5 MP ಮ್ಯಾಕ್ರೋ ಸೆನ್ಸರ್ ಥರ್ಡ್ ಕ್ಯಾಮ್ರಾ 13 MP ವೈಡ್ ಆಂಗಲ್ ಸೆನ್ಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ ಫ್ರಂಟ್ ಕ್ಯಾಮ್ರಾ 32 MP ಇರುತ್ತೆ Android 11 ಇಂದ ಬರುತ್ತೆ ಬ್ಯಾಟರಿ ನೋಡ್ಕೊಂಡ್ರೆ 4500 mAh ಬ್ಯಾಟರಿ ಇರುತ್ತೆ 67 ವಾಟ್ ಫಾಸ್ಟ್
ಚಾರ್ಜರ್ ಗಾತ್ರ ಸಪೋರ್ಟ್ ಮಾಡುತ್ತೆ. ಇನ್ನ ಎಂಐ 12 ಪ್ರೋ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.73 inches ಸೂಪರ್ ವಿಷನ್ 2K ರೆಸೊಲ್ಯೂಷನ್ ಡಿಸ್ಪ್ಲೇನ ಆದ್ರೆ ಯೂಸ್ ಮಾಡಿದ್ದಾರೆ. 120Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಸೊ ನಿಮಗೆ ಡಿಸ್ಪ್ಲೇ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 256GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 8GB ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 8 Generation 1 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟ್ಅಪ್ ಇರುತ್ತೆ. ಮೈನ್ ಕ್ಯಾಮ್ರಾ 50MP, ಸೆಕೆಂಡರಿ ಕ್ಯಾಮ್ರಾ 50MP ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮ್ರಾ 50MP ಸೂಪರ್ ವೈಡ್ ಆಂಗಲ್ ಲೆನ್ಸ್ ಆದ್ರೆ ಯೂಸ್ ಮಾಡಿದ್ದಾರೆ. ಫ್ರಂಟ್ ಕ್ಯಾಮ್ರಾ 32MP ಇರುತ್ತೆ, ಆಂಡ್ರಾಯ್ಡ್ 11 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 4500mAh ಬ್ಯಾಟರಿ ಇರುತ್ತೆ. 120W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ವಿಷಯಕ್ಕೆ ಬಂದ್ರೆ ಎಂಐ 12 8GB 128GB 43700, 8GB 256GB 47700, 12GB 512GB 52000, ಎಂಐ 12X 8GB 128GB 37500, 12GB 256GB 41000, ಎಂಐ 12 Pro 8GB 256GB 43300 ಆದ್ರೆ ಇಟ್ಟಿದ್ದಾರೆ. ಸೊ ಪ್ರೈಸ್ ಪರವಾಗಿಲ್ಲ, ಒಂದ್ ಸ್ವಲ್ಪ ಜಾಸ್ತಿನೇ ಆಯ್ತು. ಕಮ್ಮಿ ಅಂತಾನು ಹೇಳಕ್ಕಾಗಲ್ಲ, ಜಾಸ್ತಿ ಅಂತಾನು ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ಪ್ರೊಸೆಸರು ಕೂಡ ಫ್ಲಾಗ್ಶಿಪ್ ಪ್ರೊಸೆಸರು, ಹಾಗೆ ಬಂದ್ಬಿಟ್ಟು ಕ್ಯಾಮ್ರಾಸು ಕೂಡ ತುಂಬಾ ಒಳ್ಳೆ ಕ್ಯಾಮ್ರಾಸ್ ಆದ್ರೆ ಯೂಸ್ ಮಾಡಿದ್ದಾರೆ. ಅದಕ್ಕೆ ಒಂದ್ ಸ್ವಲ್ಪ ಪ್ರೈಸ್ ಜಾಸ್ತಿ ಆದ್ರೆ ಇಟ್ಟಿದ್ದಾರೆ. ಒಂದು 60,000 ಒಳಗೆ ಲಾಂಚ್ ಮಾಡಿದಿದ್ರೆ ಇನ್ನ ಚೆನ್ನಾಗಿರ್ತಾ ಇತ್ತು. ಇವ್ರ ಹತ್ರ 65,000 ಈ ಒಂದು ಮೊಬೈಲ್ಸ್ ನ ಲಾಂಚ್ ಆದ್ರೆ ಮಾಡಿದ್ದಾರೆ. ಈ ಮೊಬೈಲ್ಸ್ ನ ನಮ್ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡ್ತಾರೆ, ಆದ್ರೆ ಯಾವಾಗ ಅಂತ ಪಕ್ಕ ಆದ್ರೆ ಆಗಿಲ್ಲ. ಒಂದು ಡೇಟ್ ರಿವೀಲ್ ಆದ್ರೆ ಆಗಿಲ್ಲ. ಸೊ ನೋಡೋಣಂತೆ ಎಂಐ 12 ಸೀರೀಸ್ ಮೊಬೈಲ್ಸ್ ನ ನಮ್ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಆದ್ರೆ ಇದೆ. ಓಪೋ ಫೈಂಡ್ X5 Pro ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ರ್ಯಾಂಡರ್ ಇಮೇಜಸ್ ಗಳಾದ್ರೆ ಲೀಕ್ ಆಗಿದೆ. ಮೊಬೈಲ್ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಫೋಟೋಸ್ ಆದ್ರೆ ಲೀಕ್ ಆಗಿದೆ. ಲೀಕ್ ಆಗಿರೋ ಫೋಟೋಸ್ ಅಲ್ಲಿ ನೋಡ್ಕೊಂಡ್ರೆ ಡಿಸೈನ್ ಪರವಾಗಿ ತುಂಬಾ ಚೇಂಜಸ್ ಆದ್ರೆ ಮಾಡಿಲ್ಲ. ಯಾಕೆಂದ್ರೆ ಫೈಂಡ್ X4 ಸೀರೀಸ್ ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಕ್ಯಾಮ್ರಾ ಮಾಡ್ಯೂಲ್ ಹತ್ರ ಸ್ವಲ್ಪ ಚೇಂಜಸ್ ಆದ್ರೆ ಮಾಡಿದ್ದಾರೆ, ಅಷ್ಟು ಬಿಟ್ರೆ ಇನ್ನೇನು ಕೂಡ ಇವರು ಚೇಂಜಸ್ ಆದ್ರೆ ಮಾಡಿಲ್ಲ. ಇನ್ನ ಈ ಮೊಬೈಲ್ ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಪಂಚ್ ಹೋಲ್ ಡಿಸ್ಪ್ಲೇ ಇಂದ ಬರುತ್ತೆ. ಇನ್ನ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 8 Generation 1 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. 50MP ಕ್ಯಾಮ್ರಾನ ಯೂಸ್ ಮಾಡಿದ್ದಾರೆ. 125W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. 120W ಆಯ್ತು, ಈಗಾಗಲೇ 125W ಫಾಸ್ಟ್ ಚಾರ್ಜರ್ ಸಪೋರ್ಟ್ ಆದ್ರೆ ತರ್ತಾ ಇದ್ದಾರೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವ್ದೇ ಇನ್ಫಾರ್ಮೇಶನ್ ಆದ್ರೆ ಹೊರಗ್ ಬಂದಿಲ್ಲ. ಇವಾಗ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ರ್ಯಾಂಡರ್ ಇಮೇಜಸ್ ಗಳಾದ್ರೆ ಲೀಕ್ ಆಗಿದೆ. ಸೊ ನೋಡೋಣಂತೆ ಓಪೋ ಫೈಂಡ್ X5 Pro ಈ ಮೊಬೈಲ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ಆದ್ರೆ ಇದೆ. ವಿವೋ Y21T ಈ ಮೊಬೈಲ್ ನ January 3 ನಮ್ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡ್ತಿದ್ದಾರೆ. ಈ ಮೊಬೈಲ್ ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ಆದ್ರೆ ಲೀಕ್ ಆಗಿದೆ. ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 4GB ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Snapdragon 680 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟ್ಅಪ್ ಇರುತ್ತೆ. ಮೈನ್ ಕ್ಯಾಮ್ರಾ 50MP, 5000mAh ಬ್ಯಾಟರಿ ಇರುತ್ತೆ, 18W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಸೊ ನೋಡೋಣಂತೆ January 3 ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ IQ ಇಂದ ಆದ್ರೆ ಇದೆ. IQ 9 ಸೀರೀಸ್ ಮೊಬೈಲ್ಸ್ ನ January 5 ಚೈನಾದಲ್ಲಾದ್ರೆ ಲಾಂಚ್ ಮಾಡ್ತಿದ್ದಾರೆ. ನಮ್ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವ್ದೇ ಇನ್ಫಾರ್ಮೇಶನ್ ಆದ್ರೆ ಹೊರಗ್ ಬಂದಿಲ್ಲ. ಇವಾಗ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಫೋಟೋಸ್ ಆದ್ರೆ ಲೀಕ್ ಆಗಿದೆ. ಇಲ್ಲಿ ನೋಡ್ಕೊಂಡ್ರೆ 4700mAh ಬ್ಯಾಟರಿ ಇರುತ್ತೆ, 120W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಸೊ 120W ಫಾಸ್ಟ್ ಚಾರ್ಜರ್ ಸಪೋರ್ಟ್ ಮಾಡೋ ಮೊಬೈಲ್ಸ್ ಈಗಾಗಲೇ 3 ಬಂತು. ಸೊ ಓಪೋ ಅವರು ತರ್ತಾ ಇದ್ದಾರೆ, ಎಂಐ ಅವರು ಕೂಡ ತರ್ತಿದ್ದಾರೆ. ಇವಾಗ ನೋಡ್ಕೊಂಡ್ರೆ IQ ಕಂಪ್ನಿಯವರು ಕೂಡ 120W ಫಾಸ್ಟ್ ಚಾರ್ಜರ್ ಸಪೋರ್ಟ್ ಆದ್ರೆ ತರ್ತಾ ಇದ್ದಾರೆ. ಇನ್ನ ಡಿಸ್ಪ್ಲೇ ವಿಷಯ ಬಂದ್ರೆ ಸೆಕೆಂಡ್ ಜನರೇಷನ್ ಸ್ಯಾಮ್ಸಂಗ್ E5 MOLED ಡಿಸ್ಪ್ಲೇ ಆದ್ರೆ ಯೂಸ್ ಮಾಡ್ತಿದ್ದಾರೆ. ಒಂದ್ ರೀತಿ LTPO ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಅದೇ ರೆಸೊಲ್ಯೂಷನ್ ಅಲ್ಲಿ ಈ ಒಂದು ಡಿಸ್ಪ್ಲೇ ಆದ್ರೆ ಬರುತ್ತೆ. ಸೊ ನೋಡೋಣಂತೆ January 5 ನಮಗೆ IQ 9 ಸೀರೀಸ್ ಗೆ ಸಂಬಂಧಪಟ್ಟ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ಆದ್ರೆ ಇದೆ. Realme C31 ಈ ಮೊಬೈಲ್ ಇವಾಗ NBTC ಸರ್ಟಿಫಿಕೇಶನ್ ಸೈಟ್ ಅಲ್ಲಿ ಸ್ಪಾಟ್ ಆದ್ರೆ ಆಗಿದೆ. ಅತಿ ಶೀಘ್ರದಲ್ಲಿ ಈ ಮೊಬೈಲ್ ನ ನಮ್ ಇಂಡಿಯಾದಲ್ಲಾದ್ರೆ ಲಾಂಚ್ ಮಾಡ್ತಾರೆ. ಈ ಮೊಬೈಲ್ ಗೆ ಸಂಬಂಧಪಟ್ಟ ಕೀ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.5 inches HD+ ಡಿಸ್ಪ್ಲೇ ಇಂದ ಬರುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 32GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 3GB ಇರುತ್ತೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾಟೆಕ್ Helio G35 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. 10W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಫಾಸ್ಟ್ ಚಾರ್ಜರ್ ಏನಲ್ಲ, 10W ಅಂತ ಹೇಳ್ಬಿಟ್ಟು ಮೆನ್ಷನ್ ಆದ್ರೆ ಮಾಡಿದ್ದಾರೆ.
Realme C21 ಗೆ ಸಕ್ಸೆಸರ್ ಅಂತಾನೆ ಹೇಳಬಹುದು ಈ C31 ಸೋ ನೋಡಣಂತೆ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Motorola ಇಂದ ಆದ್ರೆ ಇದೆ Moto Edge X30 ಈ ಮೊಬೈಲ್ ನ ಜನವರಿ ತಿಂಗಳಲ್ಲಿ ಇಲ್ಲಾಂದ್ರೆ ಫೆಬ್ರವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ಯಾಕೆಂದ್ರೆ ಚೈನಾದಲ್ಲೆಲ್ಲ ಈ ಮೊಬೈಲ್ ನ ಈಗಾಗಲೇ ಲಾಂಚ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲೇ ಇನ್ನು ಈ ಮೊಬೈಲ್ ನ ಲಾಂಚ್ ಆದ್ರೆ ಮಾಡಿಲ್ಲ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳಬಹುದು ಸ್ನ್ಯಾಪ್ಡ್ರಾಗನ್ 8 ಜನರೇಷನ್ 1 ಪ್ರೊಸೆಸರ್ ಇಂದ ಆದ್ರೆ ಬರುತ್ತೆ 68 ವಾಟ್ ಆಫ್ ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ ಸೋ ನೋಡಣಂತೆ Motorola ಅವರು Motorola ಫ್ಲಾಗ್ಶಿಪ್ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಸೋ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್